ನೀವು ಒಂದು ಮ್ಯಾಜಿಕ್ ಕ್ರಿಯೇಟ್ ಮಾಡಿದ್ದೀರ. ಒಂದು ಅಪ್ಪು ಸರ್ ಅವರಿರ್ಬೋದು, ಡಾರ್ಲಿನ್ ಕೃಷ್ಣ ಸರ್ ಎಕ್ಸ್ಟ್ರಾಡಿನರಿ ಆ್ಯಕ್ಟಿಂಗ್, ಜೊತೆಗೆ ನಿಮ್ಮದು ಒಂದು ಹೈಲೈಟ್, ಮೈನ್ ಹೈಲೈಟ್ ಆಗಿರೋ ಸಿನಿಮಾದಲ್ಲಿ, ಕೊನೆಯ ಸಿನಿಮಾ ಅಪ್ಪು ಅವರ ಸಿನಿಮಾದಲ್ಲಿ ನೀವು ಈ ರೀತಿಯಾಗಿ ಕಾಣಿಸ್ಕೊಂಡ್ರೆ ಎಷ್ಟು ಸಂತೋಷ ಇದೆ ನಿಮಗೆ ಪರ್ಸನಲಿ? ನನ್ನ ಪುಣ್ಯ ಅದು ಅಂದರೆ ಏನಿದೆ, ಅದು ಮುಂಚೆ ಅಂದರೆ ಅವ್ರ ಅಪ್ಪು ಸರ್ ಪ್ರೊಡಕ್ಷನ್ ಬ್ಯಾನರ್ ನಾನು ಹ್ಯಾಂಗೆ ಹ್ಯಾಕ್ ಮಾಡಿದ್ದೆ, ಈಗ ಫ್ರೆಂಚ್ ಬಿರಿಯಾನಿ ಇರಲಿ ಅಥವಾ ಫ್ಯಾಮಿಲಿ ಪ್ಯಾಕ್ ಇರಲಿ, ಅವ್ರ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ತಿದ್ದೆ. ಬಟ್ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋದು ಒಂದು ಆಸೆ ಇತ್ತು. ಬಟ್ ಈ ಸಿನಿಮಾದಲ್ಲಿ ಅವ್ರ ಜೊತೆ ಇರೋ ಸೀನ್ಸ್ ಇಲ್ಲ, ಅಟ್ಲೀಸ್ಟ್ ಅವ್ರು ಒಂದು ಮೇಜರ್ ರೋಲ್ ಮಾಡಿರೋ ಸಿನಿಮಾದಲ್ಲಿ ನಂದೊಂದು ಒಂದು ಒಳ್ಳೆ ಪಾತ್ರ ಇದೆ ಅನ್ನೋದೇ ನನ್ನ ಪುಣ್ಯ ಅಂತ ಅಂದ್ಕೊಂಡಿದ್ದೀನಿ. ಈ ಸಿನಿಮಾವನ್ನು ಪ್ರೇಕ್ಷಕರಿಗೆ ಒಂದು ಅಪ್ಪುವನ್ನು ಜಸ್ಟ್ ಅನ್ ಆ್ಯಕ್ಟ್ರಾಗಿ ಸಿನಿಮಾ ನೋಡೋಕ್ಕೆ ಬರಬೇಕು ಅಂತ ಬಯಸ್ತಾರೋ, ಅಥವಾ ದೇವರಾಗಿ ಈ ಸಿನಿಮಾವನ್ನು ನೋಡಲಿಕ್ಕೆ ಬರಬೇಕು ಅಂತ ಬಯಸ್ತಾರೋ? ಒಂದೇನಾಗಿದೆ ನೋಡಿ, ಈಗ ಅಪ್ಪು ಸರ್ ಈಗ ವ್ಯಕ್ತಿಯಾಗಿ ಉಳಿದಿಲ್ಲ. ಈಗ ಅಪ್ಪು ಸರ್ ಅಂದರೆ ಎಲ್ಲರೂ ದೇವ್ರ ಥರ ನೋಡ್ತಾರೆ. ಈಗ ಯಾವ ಊರಲ್ಲಿ ನೋಡಿ ಒಂದು ಅಪ್ಪು ಸರ್ ಕೊಟ್ಟಿರ್ತದೆ, ನೀವು ಅದೊಂದು ಸಣ್ಣ ಗ್ರಾಮ ಇರಲಿ ಒಂದು ಅಪ್ಪು ಸರ್ದೊಂದು ಫ್ಲೆಕ್ಸ್ ಬ್ಯಾನರ್ ಏನೋ ಒಂದು ಇರುತ್ತೆ, ಅಥವಾ ಒಂದು ಯಾವ್ದಾದ್ರು ಜಾತ್ರೆಗೆ ಹೋದರೆ ಅಲ್ಲಿ ಅಪ್ಪು ಸರ್ದೊಂದು ಫೋಟೋ ಇರುತ್ತೆ, ತೇರು ಎಳಿತಾ ಇರ್ತಾರೆ, ಇಲ್ಲ ಅದೊಂದು ಅಪ್ಪು ಸರ್ ಫೋಟೋ ಇರುತ್ತೆ. ಒಂದು ಯಾವ್ದಾದ್ರು ಮನೇಲಿ ಪೂಜೆ ಮಾಡ್ಬೇಕಾದ್ರೆ ಒಂದು ಅಪ್ಪು ಸರ್ ಫೋಟೋ. ನಾನು ಆ್ಯಕ್ಚುಲಿ ಅದೊಂದು ಪ್ರಮೋಷನ್ಗೆ ಹೋಗಿದ್ದೆ, ನನ್ನ ಹನಿಮೂನ್ ಟೈಮ್ದು ಒಂದು ಪ್ರಮೋಷನ್ಗೆ ಹೋಗಿದ್ದೆ. ನಂದು ಇದು ಮದುವೆ ಫಂಕ್ಷನಲ್ಲಿ ಅಪ್ಪು ಸರ್ದು ಅಂದರೆ ಎಂಟ್ರೆನ್ಸಲ್ಲಿ ಯೂಶ್ವಲಿ ಅದು ಇರ್ತಾರಲ್ಲ, ಎಂಟ್ರೆನ್ಸಲ್ಲಿ ಅಪ್ಪು ಸರ್ದು ಒಂದು ಫೋಟೋ ಹಾಕ್ಬಿಟ್ಟು ಆಮೇಲೆ ಮದುವೆ, ಆ ಥರ ಎಲ್ಲರೂ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗೋ ಹಂಗೆ ಮಾಡಿದರು. ಅಂದರೆ ಅಪ್ಪು ಸರ್ ಈಗೊಂದು ಎಮೋಷನ್ ಅಲ್ಲ, ಈ ಸಿನಿಮಾನ ಅಂದರೆ ಹಾಗೆ ನೋಡಬೇಕಂತ. ಅಂದರೆ ಒಂದು ಅಪ್ಪು ಸರ್ ಒಂದು ದೇವರೇ ಆಗಿಬಿಟ್ಟಿದ್ದಾರಲ್ಲ, ಸೊ ಅವರೇ ಒಂದು ದೇವ್ರ ಪಾತ್ರ ಮಾಡಿರುವಾಗ ನೆನ್ನೆ ಪ್ರೀಮಿಯರ್ ಶೋಲ್ಲಿ ನೋಡಿದಾಗ ಎಷ್ಟು ಅಂದರೆ ನೋಡಿ ಅಂದರೆ ಎಲ್ಲರೂ ಅಂದರೆ ಕಣ್ ತುಂಬಿಕೊಂಡು ಎದ್ದು ಹೋಗ್ತಾರೆ ಹಾಸ್ತಾರೆ. ಸಿನಿಮಾದ ಕ್ಲೈಮ್ಯಾಕ್ಸಲ್ಲಿ ಅವರ ಪ್ರತಿ ಆ ಸಿನಿಮಾದ ಜೊತೆಗಿನ ಒಳನಾಟಗಳನ್ನು ಒಂದಿಷ್ಟು ದೃಶ್ಯಗಳ ಕ್ಲಿಪ್ ಹಾಕುವ ಪ್ರಯತ್ನವನ್ನು ಮಾಡಿದೆ. ಆಗ ಆ ಕ್ಷಣ ಎಲ್ಲರ ಕಣ್ಣಲ್ಲೂ ನೀರು ನಿಂತು, ನಿಮಗೆ ಆ ಮೂಮೆಂಟ್ ಹೇಗಿತ್ತು? ಅದು ಎಲ್ರಿಗೂ ಅದು ಈ ಮೇಕಿಂಗ್ ಅಂತಲ್ಲ, ಫಸ್ಟ್ ಅದು ಎಂಟ್ರಿ ಸೀನೇ ಅದು ಬಲ್ಬ ಅನ್ನೋದ ತಕ್ಷಣ ಅದು ಬೇರೆನೆ. ಅಂದರೆ ಅವ್ರು ನೋಡಿರ್ತೀವಲ್ಲ ಪರ್ಸ್ನಲಾಗಿ, ಅಂದರೆ ಅವ್ರು ತೋರಿಸ್ತಿದ್ದ ಪ್ರೀತಿ ಅದು ಅಂದರೆ ಡೆಫಿನೆಟ್ಲಿ ಅಂದರೆ ನಾವೆಲ್ಲರೂ ಮಿಸ್ ಮಾಡ್ಕೊಳಕ್ಕೆ ಸಾಧ್ಯ ಅಪ್ಪ ಸರ್. ಥ್ಯಾಂಕ್ ಯು.